ಇನ್ನೊಂದು ವಾರ ಇನ್ನೊಂದು ಸಭೆಗೆ ಹೋಗ್ತಾರೆ. ಆದ್ರೆ ಸ್ಥಳೀಯ ಸಭೆಗೆ ಅವರು ಜೊತೆಯಾಗಿ ಇರುವಂತವ Time before the meeting, arrange everything. They are actively. That's how we all should be in our fellowship. ಅಂದ್ರೆ ಕೆಲವು ವಿಶ್ವಾಸಗಳಿದ್ದಾರೆ ಅವರಿಗೆ ನಾವು ಹೇಳುವಂತದ್ದೇ ಬೇಡ, ಅವರು ಸಭೆಯ ಎಲ್ಲಾ ಕಾರ್ಯಗಳಲ್ಲಿ ಅವರು ಪಾತ್ರ ವಹಿಸುವಂತವರಾಗಿರ್ತಾರೆ. ಸಭೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ಸ್ವಲ್ಪ ಬೇಗನೆ ಬಂದು ಎಲ್ಲಾ ಸಿದ್ಧತೆಗಳನ್ನ ತಯಾರಿಗಳನ್ನ ಮಾಡಿ ಎಲ್ಲ ಸ್ವಸ್ಥಗೊಳಿಸಿ ಸರಿಪಡಿಸಿ ಅವರು ಆ ರೀತಿ ಸಭೆಯಲ್ಲಿ ಅವರು ಪಾತ್ರ ಮಾಡುವಂತವರಾಗಿರ್ತಾರೆ. We saw that even though all people who are born again have some measure of fellowship, you cannot have intimate fellowship with everybody who claim to be a Christian. ನಾವು ನೋಡುವತ್ತಾ ಬಂದ ಹಾಗೆ ಕೆಲವು ವಿಶ್ವಾಸಿಗಳಲ್ಲಿ ಅವರ ಅನ್ಯೂನತೆಯ ಒಂದು ಮಟ್ಟ ಇರುವಂತದ್ದಾಗಿರ್ತದೆ, ಅಥವಾ ಎಲ್ಲರೂ ಕ್ರೈಸ್ತರು ಅನ್ನಿಸಿಕೊಳ್ಳುವವರೊಂದಿಗೆ ನಾವು ಆ ಒಂದು ಅನ್ಯೂನತೆಯನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. And so in summary, what is Christian fellowship? ನಾವೀಗ ಸಂಕ್ಷಿಪ್ತವಾಗಿ ಅಥವಾ ಅದನ್ನ ಒಟ್ಟುಗೂಡಿಸಿ ನೋಡುವಾಗ ಈ ಕ್ರಿಸ್ತೀಯ ಅನ್ಯೋನ್ಯತೆ ಅಂದ್ರೆ ಏನು? Our fellowship in the local assembly should such that no believer want to go out from that assembly, and outsiders want to come into that heartwarming fellowship. That's how our assembly should be. ನಮ್ಮ ಸಭೆಯ ಅನ್ಯೋನ್ಯತೆ ಯಾವ ರೀತಿ ಇರಬೇಕು ಎಂಬುದಾಗಿ ನಾವು ನೋಡುವಾಗ ನಮ್ಮ ಸಭೆಯೊಳಗೆ ಇರುವಂತವರು ಆ ಅನ್ಯೋನ್ಯತೆಯನ್ನ ಬಿಟ್ಟು ಹೋಗುತ್ತೇವೆ ಅನ್ನುವಂತ ಯೋಚನೆಯನ್ನ ಮಾಡುವಂತವರಾಗಿರಬಾರದು. ಅದೇ ರೀತಿ ಹೊರಗಡೆ ಇರುವಂತವರು ನಾವು ಈ ಅನ್ಯೋನ್ಯತೆಗೆ ಬಂದು ಸೇರಬೇಕು ಅನ್ನುವಂತ ಒಂದು ಆಶೆ ಅವರಲ್ಲಿ ಇರುವಂತದ್ದಾಗಿರಬೇಕು. ಆ ರೀತಿಯಾದಂತ ಅನ್ಯೋನ್ಯತೆ ಸಭೆಯಲ್ಲಿ ಇರಬೇಕು. So in studying this topic, many may think, what is there to study for 3, 4, 5 weeks about fellowship? As we go through, you understand how sweet this fellowship can be. ನಾವು ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯನ್ನು ಕಲಿಯುವಾಗ ಕೆಲವರ ಅನಿಸಿಕೆ ಏನಂದ್ರೆ ಈ ಅನ್ಯೋನ್ಯತೆಯಲ್ಲಿ ಆ 4-5 ದಿನಗಳು ಕಲಿಯುವಂತದ್ದು ಏನಿದೆ, ಆದ್ರೆ ನಾವು ಅದನ್ನ ಕಲಿಯುತ್ತಾ ಕಲಿಯುತ್ತಾ ಹೋಗುವಾಗ ಅದರಲ್ಲಿ ಆಳವಾಗಿರುವಂತಹ ಅನೇಕ ಸತ್ಯತೆಗಳನ್ನ ಕಂಡುಕೊಳ್ತೇವೆ. First, we have fellowship with the triune God. ನಾವು ಮೊದಲು ನೋಡ್ತಾ ಬಂದ ಹಾಗೆ ನಾವು ತ್ರಯೇಕ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ. ದೇವರ ವಾಕ್ಯದ ಮುಖಾಂತರ ನಾವು ಅಪೊಸ್ತಲರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ. We became partaking. It is his work. ನಾವು ಸುವಾರ್ತೆ ಸೇವೆಯ ಒಂದು ಸುವಾರ್ತೆಯ ಒಂದು ಅನ್ಯೋನ್ಯತೆ ಅಥವಾ ನಮ್ಮ ರಕ್ಷಣೆ ಅಥವಾ ದೇವರ ಕೃಪೆಯ ಅಡಿಯಲ್ಲಿ ಸಿಗುವಂತ ಅನ್ಯೋನ್ಯತೆ ಅನ್ನೋದಾಗಿ ನೋಡುವಾಗ ಅದು ನಾವು ಮಾಡಿಕೊಡುವಂತ ಅನ್ಯೋನ್ಯತೆ ಅಲ್ಲ, ಆದ್ರೆ ದೇವರು ಕೊಡುವಂತ ಅನ್ಯೋನ್ಯತೆ ಆಗಿದೆ. But the other fellowship that we have or we should have, we have responsibility in developing that fellowship. ಅನಂತರ ನಮಗೆ ಬೇರೆ ಅನ್ಯೋನ್ಯತೆ ಎಂಬ ಹೇಳುವಾಗ ಆ ಅನ್ಯೋನ್ಯತೆಯನ್ನ ನಾವು ಇಟ್ಟುಕೊಳ್ಳುವುದರಲ್ಲಿ ಅದರಲ್ಲಿ ನಮಗೆ ಜವಾಬ್ದಾರಿ ಇರಬೇಕು ಆ ಅನ್ಯೋನ್ಯತೆ. So I started that last week and I will continue that this week. ನಾನು ಕಳೆದ ವಾರ ಅದನ್ನ ಪ್ರಾರಂಭಿಸಿದೆ, ಈ ವಾರ ಅದನ್ನ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. We have in the common salvation, in the grace, it is God given fellowship. ನಮಗೆ ಆ ಕೊಡಲ್ಪಟ್ಟಿರುವಂತ ಆ ಒಂದು ಒಂದೇ ರಕ್ಷಣೆ ಆಗಿರುವಂತ ಆ ರಕ್ಷಣೆ ಕೃಪೆ ಅಡಿಯಲ್ಲಿ ದೊರಕಿದ್ದಂತದ್ದು, ಅದು ದೇವರು ಕೊಟ್ಟಿರುವಂತ ಅನ್ಯೋನ್ಯತೆ ಆಗಿದೆ. But the next we should have fellowship in the gospel work, fellowship in service. ಅನಂತರ ಸೇವೆಯಲ್ಲಿಯೂ ಮತ್ತು ಸುವಾರ್ತೆಯಲ್ಲಿಯೂ ಕೂಡ ನಮ್ಮ ಅನ್ಯೋನ್ಯತೆ ಇರುವಂತದ್ದಾಗಿರಬೇಕು. Paul is telling to the Philippian church that you were partakers with me in the gospel work from the very beginning. ಪೌಲನು ಫಿಲಿಪ್ಪಿ ಸಭೆಯವರಿಗೆ ಬರೀತಾನೆ, ನೀವು ಮೊದಲಿನಿಂದಲೇ ನನ್ನೊಟ್ಟಿಗೆ ಆ ಸುವಾರ್ತೆ ಸೇವೆಯಲ್ಲಿ ಪಾಲು ಹೊಂದಿದ್ದೀರಿ ಎಂಬುದಾಗಿ. See, that is why every believer should be a witness in some way in the gospel work. ಆದ್ದರಿಂದ ಆ ಸುವಾರ್ತೆ ಸೇವೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವನು ಸಾಕ್ಷೀಕರಿಸುವಂತನಾಗಿರಬೇಕು. We have a wrong idea that full-time workers are to share the gospel.
we don't have that responsibility. That is a very wrong understanding. ನಮ್ಮಲ್ಲಿ ಕೆಲವು ಬಹಳ ತಪ್ಪಾದಂತ ಆಲೋಚನೆಗಳು ಕಲ್ಪನೆಗಳು ಉಂಟು ಏನಂದ್ರೆ ಪೂರ್ಣಾವಧಿ ಸೇವಕರು ಮಾತ್ರ ಸ್ವಾರ್ಥೆಯನ್ನು ಸಾರುವಂತವರಾಗಿರಬೇಕು ಬೇರೆಯವರಿಗೆ ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಬೈಬಲ್ ಸೇಸ್ ವಿ ಆರ್ ಆಲ್ ಹಿಸ್ ವಿಟ್ನೆಸ್ ಸತ್ಯವೇದ ಹೇಳ್ತದೆ ನಾವೆಲ್ಲರೂ ಕೂಡ ಆತನ ಸಾಕ್ಷಿಯಾಗಿದ್ದೇವೆ ಸಮಟೈಮ್ಸ್ ವಿ ಕಮೆಂಟ್ ವರ್ಕರ್ಸ್ ಅಂಡ್ ಸೆಂಡ್ ದಮ್ ದಟ್ಸ್ ದಿ ಎಂಡ್ ಆಫ್ ದಿ ಸ್ಟೋರಿ ನಾವು ಕೆಲವು ಸಲ ಕೆಲವು ವಿಶ್ವಾಸಿಗಳನ್ನ ದೇವರ ಸೇವಕರಾಗಿ ಪ್ರತಿಷ್ಠೆಪಡಿಸಿ ನಾವು ಕಳಿಸಿಕೊಡ್ತೇವೆ ಅಲ್ಲಿಗೆ ಅದು our behalf so every assembly should be actively behind the believers we have commended for God's work ಅವರು ನಮ್ಮ ಪರವಾಗಿ ಹೋಗಿ ಬೇರೆ ಸ್ಥಳದಲ್ಲಿ ಸ್ವಾರ್ಥ ಸೇವೆಯನ್ನು ಮಾಡುವುದರಿಂದ ಆ ಸಭೆಯವರು ಅವನ ಎಲ್ಲಾ ಒಳಿತುಗಳನ್ನ ನೋಡಿಕೊಳ್ಳುವಂತರಾಗಿರಬೇಕು we can visit them ಅವರನ್ನ ಸಂಧಿಸಬಹುದು we can pray for them ಅವರಿಗಾಗಿ ಪ್ರಾರ್ಥಿಸಬಹುದು we can support them ಅವರಿಗೆ ಒಂದು ಸಹಾಯ ಹಸ್ತವನ್ನ ನೀಡಬಹುದು we can encourage them ಅವರನ್ನ ನಾವು ಉತ್ತೇಜನ ಪಡಿಸಬಹುದು once in a while when possible we can invite them and hear from them we can invite them to our midst and hear from them ಸಾಧ್ಯವಾಗುವಾಗ ಅವರನ್ನ ನಮ್ಮ ಬಳಿಗೆ ನಾವು ಆಹ್ವಾನಿಸಿ ಅವರಿಂದ ನಾವು ವಾಕ್ಯಗಳನ್ನ ಕೇಳಿಸಿಕೊಳ್ಳಬಹುದು ಅವರ ವರದಿಗಳನ್ನ ಕೇಳಿಸಿಕೊಳ್ಳಬಹುದು That is how we actively involve in the gospel work. ಅದೇ ರೀತಿ ಆ ರೀತಿಯಲ್ಲಿಯೇ ನಾವು ಕರ್ತನ ಸ್ವಾರ್ಥ ಸೇವೆಯಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಳ್ಳುವಂತವರಾಗಿರ್ತೇವೆ I mentioned, I think, last time from my local assembly, our assembly, there are 5 commended workers who have gone to different parts of India. ನಾನು ಕಳೆದ ಸಲ ನಿಮಗೆ ತಿಳಿಸಿದ ಬಂದೆ ನಮ್ಮ ಸ್ಥಳೀಯ ಸಭೆ ಅಗಾಪೆ ಸಭೆಯಿಂದ ನಾವು 5 ಸೇವಕರನ್ನ ನಾವು ಬೇರೆ ಬೇರೆ ಸ್ಥಳಗಳಿಗೆ ಸ್ವಾರ್ಥ ಸೇವೆಗೆ ಕಳುಹಿಸಿಕೊಂಡಿದ್ದೇವೆ Once in 2 years, we invite them back. We hear from them, their testimony. We are encouraged. They are encouraged. What a beautiful fellowship with the workers. ಎರಡು ವರ್ಷಕ್ಕೆ ಒಂದು ಸಲ ಅವರನ್ನು ನಾವು ನಮ್ಮ ಸಭೆಗೆ ಆಹ್ವಾನಿಸಿಕೊಡುತ್ತೇವೆ ಅವರ ವರದಿಗಳನ್ನ ಅವರ ಸಾಕ್ಷಿಗಳನ್ನ ಕೇಳುತ್ತೇವೆ ನಾವು ಪ್ರೋತ್ಸಾಹಗೊಳ್ಳುತ್ತೇವೆ ಅವರು ಉತ್ತೇಜಿತರಾಗಿರುತ್ತಾರೆ ಎಂತ ಒಂದು ವಿಶೇಷವಾದಂತಹ ಸೇವೆಯ ಭಾರ ಸೊ ದಟ್ ಈಸ್ ಅವರ್ ಫೆಲೋಶಿಪ್ ಇನ್ ದ ಗಾಸ್ಪಲ್ ಸರ್ವಿಸ್ ಇದು ಸ್ವಾರ್ಥ ಸೇವೆಯಲ್ಲಿರುವಂತಹ ನಮ್ಮ ಒಂದು ಅನ್ಯೋನ್ಯತೆಯಾಗಿದೆ Next, we see we should have a common spirit fellowship. In Philippians chapter 2, we are told to have the mind of Christ. ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸಿನ ಕುರಿತು ನಾವು ನೋಡುವಂತರಾಗಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದೇ ಆತ್ಮನು ಇರುವಂತ ಆತನ ಮುಖಾಂತರ ಇರುವಂತಹ ಒಂದು ಅನ್ಯೋನ್ಯತೆ Now, we all have, if you are a believer, we have the Holy Spirit indwelling in us. ನಾವು ವಿಶ್ವಾಸಿಗಳಾಗಿರುವುದಾದ್ರೆ ನಮ್ಮೆಲ್ಲರಲ್ಲಿಯೂ ಪವಿತ್ರಾತ್ಮನು ನೆಲೆಗೊಂಡಿದ್ದಾನೆ But I'm talking about the unity, the harmony that we should have as believers in a local assembly. ಆದರೆ ನಾನು ಮಾತಾಡುವಂತದ್ದು ನಮ್ಮ ಸಭೆಗಳಲ್ಲಿ ಇರಬೇಕಾದಂತಹ ಐಕ್ಯತೆ ವಿಶ್ವಾಸಿಗಳ ಮಧ್ಯದಲ್ಲಿ ಇರಬೇಕಾದಂತಹ ಸಾಮರಸ್ಯದ ಕುರಿತು Philippian church was a good assembly. ಫಿಲಿಪ್ಪಿ ಸಭೆ ಒಂದು ಒಳ್ಳೆ ಸಭೆಯಾಗಿತ್ತು They were involved in the gospel work with Paul. ಪೌಲನೊಟ್ಟಿಗೆ ಅವರು ಸುವಾರ್ತೆ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು But there was an undercurrent problem in the Philippian church. ಆದರೆ ಆ ಫಿಲಿಪ್ಪಿ ಸಭೆಯಲ್ಲಿ ಒಳಗಿನಿಂದಲೇ ಅವರಲ್ಲಿ ಕೆಲವು ತೊಂದರೆಗಳಿದ್ದವು We can read that when we come to chapter 4, there were 2 sisters who cannot get along with one another. ನಾವು ಅಲ್ಲಿ 4ನೇ ಅಧ್ಯಾಯಕ್ಕೆ ಬರುವಾಗ ಓದ್ತೇವೆ ಅಲ್ಲಿ ಇಬ್ರು ಸಹೋದರಿಯರಿದ್ದಾರೆ ಅವರಿಬ್ಬರು ಐಕ್ಯವಾಗಿ ಒಟ್ಟಿಗೆ ಸೇರಿ ಹೋಗಲಿಕ್ಕೆ ಅವರಲ್ಲಿ ಸಾಧ್ಯವಾಗಲಿಲ್ಲ So even in a good assembly like the Philippian assembly, there was this problem of not having the same spirit. ನೋಡ್ರಿ ಆ ಒಂದು ಒಳ್ಳೆ ಫಿಲಿಪ್ಪಿ ಸಭೆ ಆಗಿದ್ದರೂ ಕೂಡ ಅಂತ ಸಭೆಯಲ್ಲಿಯೂ ಕೂಡ ಒಂದೇ ಆತ್ಮನನ್ನ ಇಟ್ಟುಕೊಂಡಂತ ಇಬ್ಬರು ಒಟ್ಟಿಗೆ ಹೋಗುವಂತ ಒಂದು ಆತ್ಮ ಅವರಲ್ಲಿ ಇರಲಿಲ್ಲ Now we know that even among leadership, sometimes we don't have unity. ನಾವು ನೋಡ್ತೇವೆ ನಾಯಕತ್ವದಲ್ಲಿಯೂ ಕೂಡ ಐಕ್ಯತೆ ಒಂದು ಹೊಂದಾಣಿಕೆ ಇರುವುದಿಲ್ಲ Now you know from my conversation, my teaching, I always attack the leadership first and then only the believers because I am also a leader. I know that if I am not right,
If the leadership don't have unity, then that assembly is not going to enjoy this sweet Christian fellowship. ನನ್ನ ಬೋಧನೆಗಳಿಂದ ನೀವು ಈಗಾಗಲೇ ತಿಳ್ಕೊಂಡಿರಬಹುದು, ನಾನು ಯಾಕಂದ್ರೆ ಹೆಚ್ಚಾಗಿ ಸಭೆಯಲ್ಲಿರುವಂತಹ ನಾಯಕತ್ವದ ಕುರಿತು, ಅವರ ತಪ್ಪುಗಳನ್ನೇ ಅಥವಾ ಸರಿಪಡಿಸುವಂತ ಕುರಿತು ಆಕ್ರಮಣಕಾರಿಯಾದಂತ ಒಂದು ಸಂದೇಶಗಳನ್ನ ನಾನು ಕೊಡ್ತಾ ಇರ್ತೇನೆ. ಯಾಕಂದ್ರೆ ನಾನು ಕೂಡ ಸಭೆಯ ಹಿರಿಯನಾಗಿದ್ದೇನೆ. ಸಭೆಯಲ್ಲಿರುವಂತಹ ಹಿರಿಯರು ಅವರು ಒಟ್ಟಾಗಿ ಐಕ್ಯವಾಗಿ ಹೊಂದಿಕೊಂಡು ಹೋಗುವುದಾದ್ರೆ ಆ ಸಭೆಯಲ್ಲಿ ಒಂದು ಒಳ್ಳೆ ಸಾಮರಸ್ಯ, ಒಂದು ಮಧುರವಾದಂತಹ ಅನ್ಯೋನ್ಯತೆಯನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. As long as we are human being, there will be differences of opinion. But when the leadership come together and agree, it should be one decision. ನಾವು ಮನುಷ್ಯರಾಗಿರುವ ತನಕ ನಮ್ಮಲ್ಲಿ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಆದ್ರೆ ನಾಯಕರಾಗಿ ನಾವು ಒಟ್ಟಾಗಿ ಸೇರಿ ಬರುವಾಗ ಒಂದೇ ತೀರ್ಮಾನವನ್ನು ನಾವು ಮಾಡುವಂತವರಾಗಿರ್ಬೇಕು. So for this fellowship in the gospel work. ಆದ್ದರಿಂದ ಸುವಾರ್ತೆ ಸೇವೆಯಲ್ಲಿರುವಂತಹ ಈ ಅನ್ಯೋನ್ಯತೆ, ಫೆಲೋಶಿಪ್ ಇನ್ ಕಾಮನ್ ಸ್ಪಿರಿಟ್ ಹಾರ್ಮನಿ, ಆ ಒಂದು ಒಂದೇ ಆತ್ಮ ಉಳ್ಳಂತವರಾಗಿ ಸಾಮರಸ್ಯವಾಗಿರುವಂತಹ ಒಂದು ಅನ್ಯೋನ್ಯತೆ. ಥರ್ಡ್ ಫೆಲೋಶಿಪ್ ಇಸ್ ಇನ್ ದ ಸಫರಿಂಗ್, ಕ್ರಿಶ್ಚಿಯನ್ ಸಫರಿಂಗ್, ವಿ ಶುಡ್ ಹ್ಯಾವ್ ಫೆಲೋಶಿಪ್. ನಾವು ಮೂರನೇ ಒಂದು ಅನ್ಯೋನ್ಯತೆ ನೋಡ್ತೇವೆ, ಕ್ರಿಸ್ತಿಯ ಹಿಂಸೆ ಪಡುವಂತದ್ರಲ್ಲಿ ಯಾತನೆ ಪಡುವಂತ ವಿಷಯದಲ್ಲಿ ಇರುವಂತಹ ಅನ್ಯೋನ್ಯತೆ. Philippians 3:10, we will read that verse. Now, Philippi Patrike, 3rd adhyaya, 8th vasana nodana. Brother can read that, Philippians 3:10. Philippi 3:10, nanu ottene, aatana punrutthanadalliruva shaktiyannu, aatana badegalalli paalugaranagiruva padaviyannu tilukondu, aatana maranada vishayadalli aatanige sarupanagabekenbude nanna kutuhalavagide. Here Paul speaks about his desire to be participants in the suffering of Christ. ನೋಡ್ರಿ, ಕರ್ತನು ಅನುಭವಿಸಿದಂತ ಬಾಧೆಗಳಲ್ಲಿ ನಾನು ಪಾಲುಗಾರನಾಗಿರಬೇಕೆಂಬುವಂತ ಆಶೆಯನ್ನ ಪೌಲನು ಇಲ್ಲಿ ವ್ಯಕ್ತಪಡಿಸ್ತಾನೆ. Now when you look at Revelation chapter 1 verse 9, we see why John was suffering in the Isle of Patmos. ನಾವು ಪ್ರಕಟಣೆ ಪುಸ್ತಕ 1:9 ವರ್ಷದಲ್ಲಿ ನಾವು ನೋಡುವಾಗ ಯಾಕೆಯಲ್ಲಿ ಅಪೋಸ್ತಲನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಬಾಧೆಗಳಿಗೆ ಆತನು ಒಳಪಟ್ಟಿದ್ದಾನೆ. Two reasons. ಎರಡು ಕಾರಣಗಳುಂಟು. We read that one for the word of God, another for the testimony of Jesus Christ. ಮೊದಲು ಅದು ವಾಕ್ಯದ ನಿಮಿತ್ತ ಆತನ ಹಿಂಸೆಗೆ ಒಳಪಟ್ಟಿದ್ದಾನೆ, ಎರಡನೇದು ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತ ಆತನು ಬಾಧೆಗೆ ಒಳಪಟ್ಟಿದ್ದಾನೆ. Now when Paul says that I want to be partaker in the suffering of Christ, ಪೌಲನು ಅದೇ ರೀತಿಯಲ್ಲಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರನಾಗಿರಬೇಕೆಂಬುದಾಗಿ. We need to be clear on one thing. ನಾವು ಈ ವಿಷಯದಲ್ಲಿ ಒಂದು ಸ್ಪಷ್ಟತೆಯನ್ನ ಇಟ್ಟುಕೊಂಡಂತವರಾಗಿರಬೇಕು. Jesus Christ suffering on the cross for our substitutionary death, you and I can never partake in that. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬದಲಾಗಿ ಆ ಕ್ರೂಸ್ ಕಂಬದ ಮೇಲೆ ತನ್ನ ಪ್ರಾಣವನ್ನ ಅರ್ಪಿಸಿರುವಾಗ ಆತನ ಆ ಮರಣದಲ್ಲಿ ನಾವು ಪಾಲುಗಾರಿಕೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆ ಬಾಧೆಯಲ್ಲಿ, ಇನ್ ದಟ್ ಸಫರಿಂಗ್, ಯು ಕ್ಯಾನಾಟ್ ಆಡ್ ಎನಿಥಿಂಗ್. ಆ ಬಾಧೆಯಲ್ಲಿ ನಾವೇನು ಸೇರಿಸಲಿಕ್ಕಾಗಲಿ ಅಥವಾ ಪಾಲುಗಾರಿಕೆ ಹೊಂದಲಿಕ್ಕಾಗಲಿ ಆಗೋದಿಲ್ಲ. ಜೀಸಸ್ ಕ್ರೈಸ್ಟ್ ಸಫರ್ಡ್ ಅಟ್ ಗೆತ್ಸೆಮನೆ, ಗಬದಾ ಅಂಡ್ ಗೊಲ್ಗೋಥಾ. ಕರ್ತನಾದ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿಯೂ, ಗಬತಾ ಸ್ಥಳದಲ್ಲಿಯೂ ಮತ್ತು ಗೊಲ್ಗೋಥಾ ಬೆಟ್ಟದಲ್ಲಿಯೂ ಆತನು ಹಿಂಸೆಗೆ ಒಳಪಟ್ಟನು. When in the last few hours of his suffering, God the Father darkened the scene so nobody could see or understand what he was going through in those 3 hours. ಆತನು ಬಾಧೆ ಪಡುವಂತ ಕಡೆಯ ಗಂಟೆಗಳಲ್ಲಿ, ಸಮಯಗಳಲ್ಲಿ ದೇವರು ಆ ಲೋಕದ ಮೇಲೆಲ್ಲ ಕತ್ತಲೆಯನ್ನ ಉಂಟು ಮಾಡುವಂತನಾಗಿ ಆ ಕತ್ತಲೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಥ ಬಾಧೆಗೆ, ಯಾತನೆಗೆ ಒಳಪಟ್ಟ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಿಕ್ ಆಗುವುದಿಲ್ಲ. That suffering was vicarious suffering for our sins redemption. ಅದು ಆ ಒಂದು ಬಾಧೆಗಳು ನಮ್ಮ ವಿಮೋಚನೆಗಾಗಿ, ನಮ್ಮ ಪಾಪದಿಂದ ಬಿಡುಗಡೆಗಾಗಿ ಪಟ್ಟಂತ ಅತಿ ಭಯಂಕರವಾದಂತ ಬಾಧೆಗಳು. You and I can never add an iota to that suffering. ನಾವು ಒಂದು ಕಿಂಚತ್ತಾದ್ರೂ ಕೂಡ ಆ ಒಂದು ಬಾಧೆಗಳಿಗೆ ನಮ್ಮ ಕಡೆಯಿಂದ ಸೇರಿಸಲಿಕ್ಕೆ ಸಾಧ್ಯವಿಲ್ಲ.
But then what is Paul saying that I wanted to be partaker of Christ's suffering? ಆದ್ರೆ ಪೌಲನ್ ಯಾಕೆ ಇಲ್ಲಿ ಆ ರೀತಿ ಹೇಳ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನ ಬಾಧೆಯಲ್ಲಿ ನಾನು ಪಾಲುಗಾರನಾಗಿರ್ಬೇಕೆಂಬುದಾಗಿ The suffering of Jesus Christ that he endured when he was in this world as a man, that is over. ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆತನು ಪ್ರವೇಶ ಮಾಡುವಾಗಲೇ ಹೊಂದಿದಂತ ಬಾಧೆಗಳು ಈಗ ಮುಗಿದು ಹೋಗಿವೆ Nobody can do any persecution to the Lord Jesus Christ today. He is in glory now. ಆತನು ಮೈ ಮೇಲಿರುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಸಮಯದಲ್ಲಿ ಯಾರು ಕೂಡ ಹಿಂಸೆ ಪಡಿಸಲಿಕ್ಕೆ ಸಾಧ್ಯವಿಲ್ಲ When he was in the world, they tried to kill him, they tried to stone him, they spit on his face, they nailed him, they bruised him. All that the wicked hands could do, they did to him. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಆತನ ಮೇಲೆ ಕಲ್ಲು ಎಸೆದರು ಆತನಿಗೆ ಒಡೆದರು ಆತನಿಗೆ ಗಾಯಗಳನ್ನು ಉಂಟು ಮಾಡಿದರು ಆತನ ಮುಖದ ಮೇಲೆ ಉಗುಳಿದರು ಈ ದುಷ್ಟ ಜನರು ಏನೇನು ಮಾಡಬೇಕಿತ್ತೋ ಅದನ್ನೆಲ್ಲವನ್ನ ಆತನಿಗೆ ಮಾಡಿದರು But now nobody can lift a finger against the Lord Jesus Christ in that way. ಆದರೆ ಆ ರೀತಿಯಲ್ಲಿ ಈಗ ಯಾರು ಕೂಡ ತಮ್ಮ ಒಂದು ಬೆರಳನ್ನು ಕೂಡ ಆತನ ವಿರುದ್ಧವಾಗಿ ಎತ್ತಲಿಕ್ಕೆ ಸಾಧ್ಯವಿಲ್ಲ But when Saul of Tarsus was persecuting the Christians, the Lord asked, Saul, Saul, why are you persecuting me? ನಾವು ನೋಡುವಾಗ ತಾರ್ಸಿಸಿನ ಸೌಲನು ಕ್ರೈಸ್ತರನ್ನ ಆತನು ಹಿಂಸೆ ಪಡಿಸುವಂತ ರೀತಿಯಲ್ಲಿ ಕರ್ತನು ಆತನಿಗೆ ಕೇಳಿದ್ದೇನೆಂದ್ರೆ ಸೌಲನೇ ಸೌಲನೇ ಯಾಕೆ ನನ್ನನ್ನ ಹಿಂಸೆ ಪಡಿಸುತ್ತೆ ಎಂಬುದಾಗಿ So we understand that it is the suffering of the body of Christ. ನಾವು ಅವಾಗ ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ ದೇವರ ಮಕ್ಕಳಿಗಾದಂತಹ ಬಾಧೆ ಅದು ಕರ್ತನಾದ ಯೇಸು ಕ್ರಿಸ್ತನ ದೇಹಕ್ಕಾದಂತಹ ಬಾಧೆಯಾಗಿದೆ We are members of the body of Christ if you are a born again believer. ನಾವು ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿಗಳಾಗಿದ್ದರೆ ಆ ಕರ್ತನಾದ ಯೇಸು ಕ್ರಿಸ್ತನ ದೇಹದಲ್ಲಿ ನಾವು ಅಂಗವಾಗಿದ್ದೇವೆ So that suffering is still continuing. ಆ ಒಂದು ಬಾಧೆ ಇನ್ನೂ ಅದು ಮುಂದುವರಿಯುತ್ತಾ ಉಂಟು So the cross suffering is over, but the body suffering is continuing, and that is Christ's suffering. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಬಾಧೆ ಮುಗಿದು ಹೋಗಿದೆ ಆದ್ರೆ ಆತನ ದೇಹಕ್ಕೆ ಆದಂತಹ ಬಾಧೆ ಅದು ಕ್ರೈಸ್ತರ ಬಾಧೆಯಾಗಿ ಇನ್ನು ಮುಂದುವರಿಯುತ್ತಾ ಉಂಟು So you and I should be desiring to have a participation in that fellowship of Christian suffering. ಆ ರೀತಿಯಲ್ಲಿ ನಾನು ನೀನು ಆ ಕ್ರಿಸ್ತನ ಬಾಧೆಗೆ ಅನುಸಾರವಾಗಿ ಕ್ರಿಸ್ತೀಯ ಬಾಧೆಗಳಲ್ಲಿ ಪಾಲುಗಾರಿಕೆ ಹೊಂದುವುದಕ್ಕೆ ನಾವು ಆಶೆ ಉಳ್ಳಂತವರಾಗಿರಬೇಕು And that is only possible if we publicly identify with the Lord Jesus Christ. ಅದು ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳುವುದಾದ್ರೆ ಅಥವಾ ಹೊಂದಿಕೊಳ್ಳುವುದಾದ್ರೆ ಮಾತ್ರ ಅಥವಾ ಗುರುತಿಸಿಕೊಳ್ಳುವುದಾದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ Apostle Peter says, if you suffer as a Christian, do not be ashamed. ಅಪೊಸ್ತಲನಾದ ಪೇತ್ರನ್ ಹೇಳ್ತಾನೆ ಕ್ರೈಸ್ತನಾಗಿ ನೀನು ಹಿಂಸೆಗೆ ಒಳಪಡುವಾಗ ನಾಚಿಕೆ ಪಡಬೇಡ It is a joy. The early church, when they were persecuted, they rejoiced in an opportunity to suffer for his name's sake. ಆದಿ ಸಭೆಗಳಲ್ಲಿ ಅವರು ಹಿಂಸೆಗೆ ಒಳಪಟ್ಟಾಗ ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಹಿಂಸೆಗೆ ಒಳಪಟ್ಟದಕ್ಕಾಗಿ ಸಂತೋಷಪಟ್ಟರು Believers around the world in many countries, even now, when we are sitting with comfort, there are so many who are severely persecuted even now. ಇವತ್ತಿಗೂ ಕೂಡ ಪ್ರಿಯರೇ ಅನೇಕ ವಿಶ್ವಾಸಿಗಳು ನಾವು ನಮ್ಮ ನಮ್ಮ ಸ್ಥಳಗಳಲ್ಲಿ ಬಹಳ ಆಧರಣೆಯಿಂದ ಕೂತಿರುವಾಗ ಅನೇಕ ವಿಶ್ವಾಸಿಗಳು ಪ್ರಪಂಚದ ನಾನಾ ಕಡೆಗಳಲ್ಲಿ ಕ್ರಿಸ್ತನ ನಿಮಿತ್ತ ಅನೇಕ ಬಾಧೆಗಳಿಗೆ ಒಳಪಡ್ತಾ ಇದ್ದಾರೆ We need to know the difference between suffering for Christ and other sufferings we endure because of either our failure or our health reason. ಆದರೆ ನಾವು ಈ ಬಾಧೆಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕೇನೆಂದ್ರೆ ಕ್ರಿಸ್ತನಿಗಾಗಿ ಬಾಧೆ ಪಡುವುದು ಅನಂತರ ನಮ್ಮ ನಮ್ಮ ತಪ್ಪುಗಳಿಂದ ನಮಗೆ ನಮಗೆ ಬರುವಂತಹ ರೋಗಗಳಿಂದ ನಾವು ಬಾಧೆ ಪಡುವಂತದ್ದು ಇದೆರಡಕ್ಕೂ ಬಹಳ ವ್ಯತ್ಯಾಸವಿದೆ If I am careless in what I eat, I may get a sugar problem or kidney problem, and that don't consider us suffering for Christ or as a Christian. ಒಂದು ವೇಳೆ ನಾನು ಸೇವಿಸುವಂತಹ ಆಹಾರದ ಬಗ್ಗೆ ಎಚ್ಚರಿಕೆ ಇಲ್ಲದವನಾಗಿ
ನನಗೆ ಸಕ್ಕರೆ ಕಾಯಿಲೆಯೋ ಅಥವಾ ನನ್ನ ಕಿಡ್ನಿ ಕಾಯಿಲೆಯೋ ನನಗೆ ಬರುವುದಾದ್ರೆ ಇದು ನನಗೆ ಕ್ರಿಸ್ತನ ನಿಮಿತ್ತ ಬಂದಂತ ಬಾಧೆ ಎಂಬುದಾಗಿ ತಪ್ಪಾಗಿ ಗ್ರಹಿಸಬೇಡ್ರಿ. Only for the namesake of Jesus and his word and testimony, if you suffer, you should rejoice in it, I should rejoice in it, because it's a high privilege of a child of God. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದ ನಿಮಿತ್ತ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುವುದರ ನಿಮಿತ್ತ ನಾವು ಬಾಧೆ ಪಡುವುದಾದ್ರೆ ಅದೇ ಒಂದು ನಿಜವಾದಂತಹ ಬಾಧೆ ಪಡುವಂತದ್ದಾಗಿದೆ. I have seen some believers in our own church, when they come from home, they give the Bible to the wife or children and they walk and they don't want to see anybody seeing a Bible in their hand. So they come, once they come inside the church, they will take the Bible from the wife and children's hand. And that is one small way. Okay, they are ashamed of that public testimony of holding this book openly. ನಮ್ಮಲ್ಲಿ ಕೆಲವು ವಿಶ್ವಾಸಿಗಳು ನಮ್ಮ ಸಭೆಗಳಲ್ಲಿದ್ದಾರೆ, ನಾವು ಗಮನಿಸಿದ್ದೇವೆ. ಅಂದ್ರೆ ಅವರು ಸಭೆಗೆ ಬರುವಾಗ ತಮ್ಮ ಸತ್ಯವೇದವನ್ನ ಮಕ್ಕಳ ಕೈಯಲ್ಲೋ ಹೆಂಡತಿ ಕೈಯಲ್ಲೋ ಒರೆಸಿಕೊಂಡು ಬರ್ತಾರೆ. ಅನಂತರ ಸಭೆಗೆ ಬಂದು ಒಳಗೆ ಬಂದ ಮೇಲೆ ಆ ಸತ್ಯವೇದವನ್ನ ತೆಗೆದುಕೊಳ್ಳುವಂತರಾಗಿರ್ತಾರೆ. ಅಂದ್ರೆ ಏನಂದ್ರೆ ಅವರು ಆ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಸಾರ್ವಜನಿಕವಾಗಿ ಅವರು ಸತ್ಯವೇದವನ್ನ ಇಟ್ಟುಕೊಂಡಂತ ಒಂದು ಸಾಕ್ಷೀಕರಿಸಲಿಕ್ಕೂ ಕೂಡ ಅವರು ಇಷ್ಟಪಡುವುದಿಲ್ಲ. Brothers and sisters, there is nothing more glorious to hold in your hand than the word of God. So what should be our attitude when we suffer for the Lord's sake? ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ಪರವಾಗಿ ಬಾಧೆಗೆ ಒಳಪಡುವಾಗ ನಮ್ಮ ಮನೋಭಾವ ಹೇಗಿರಬೇಕು? ಫಸ್ಟ್ ಪೀಟರ್ ಚಾಪ್ಟರ್ 5, ಐ ವಾಂಟ್ ಟು ಶೋ ಯು 3 ವರ್ಸಸ್. ನಾವು ಮೊದಲನೇ ಪೇತ್ರ 5ನೇ ಅಧ್ಯಾಯಕ್ಕೆ ಹೋಗೋಣ, ಅಲ್ಲಿ 3 ವಾಕ್ಯಗಳನ್ನ ನಾವು ನೋಡುವಂತರಾಗಿದ್ದೇವೆ. ಫಸ್ಟ್ ಆಫ್ ಆಲ್ ವರ್ಸ್ 1, ಮೊದಲನೇ ವಚನ, ಮೊದಲನೇ ಪೇತ್ರ 5ನೇ ಅಧ್ಯಾಯ ಮೊದಲನೇ ವಚನ, ಸಭೆಯ ಹಿರಿಯರೇ ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು. ಓಕೆ, ಫಸ್ಟ್ ಪೀಟರ್ ಇಸ್ ಸೇಯಿಂಗ್ ಐ ವಾಸ್ ಅನ್ ಐ ವಿಟ್ನೆಸ್ ಆಫ್ ದ ಸಫರಿಂಗ್. ಮೇ ಬಿ ಪೀಟರ್ ವಾಸ್ ಸ್ಟ್ಯಾಂಡಿಂಗ್ ಎ ಲಿಟಲ್ ಅವೇ ಫ್ರಮ್ ದ ಕ್ರಾಸ್ ಅನ್ ಲೈಕ್ ಜಾನ್, ಬಟ್ ಈ ಸೋ ದ ಸಫರಿಂಗ್ ಆಫ್ ಕ್ರೈಸ್ಟ್. ಅವರು ಪೇತ್ರನ ಹೇಳ್ತಾನೆ ಇಲ್ಲಿ, ನಾನು ಆತನ ಬಾಧೆಗಳನ್ನ ಕಣ್ಣಾರೆ ಕಂಡಂತೆ ಕಣ್ಣಿನ ಸಾಕ್ಷಿ ಉಳ್ಳಂತನಾಗಿದ್ದೇನೆ. ಒಂದು ವೇಳೆ ಆತನು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಿಂದ ಯೋಹಾನನು ಹತ್ತಿರದಲ್ಲಿ ನಿಂತಂತೆ ನಿಲ್ಲದೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಕ್ರಿಸ್ತನ ಬಾಧೆಗಳನ್ನ ಆತನು ನೋಡಿದ್ದಾನೆ. ಹಿ ಸೋ ದಿ ಅನ್ಮ್ಯಾಚ್ಡ್ ಟೆರಿಬಲ್ ಸಫರಿಂಗ್ ಅವರ್ ಲಾರ್ಡ್ ವೆನ್ ಥ್ರೂ. ಯಾರಿಗೂ ಹೋಲಿಸಲಾರದಂತ ಒಂದು ಭಯಂಕರವಾದಂತ ಬಾಧೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಳಪಟ್ಟದ್ದನ್ನ ಪೇತ್ರನು ನೋಡಿದ್ದಾನೆ. ಸೊ ಹಿ ಟಾಕ್ಸ್ ಅಬೌಟ್ ಕ್ರೈಸ್ಟ್ ಸಫರಿಂಗ್ ಫಸ್ಟ್. ಆದುದರಿಂದಲೇ ಆತನು ಕ್ರಿಸ್ತನ ಬಾಧೆಗಳ ಕುರಿತು ಮೊಟ್ಟ ಮೊದಲು ಮಾತಾಡುತ್ತಾನೆ. Then he, in verse 9 of the same chapter, he talks about the suffering of our brothers in the world. ಅನಂತರ 9ನೇ ವಚನದಲ್ಲಿ, ಅದೇ ಅಧ್ಯಾಯ 5ನೇ ಅಧ್ಯಾಯ 9ನೇ ವಚನದಲ್ಲಿ, ಈ ಲೋಕದಲ್ಲಿರುವ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. And then he comes to our suffering in verse 10. ಅನಂತರ ನಾವು ಪಡುವಂತ ಬಾಧೆಗಳ ಕುರಿತು ಆತನು 10ನೇ ವಚನದಲ್ಲಿ ಮಾತಾಡುವಂತನಾಗಿದ್ದಾನೆ. Please read verse 10, brother. 10ನೇ ವಚನ ಹೀಗೆ ಇದೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಸೊ ಹಿಯರ್ ಪೀಟರ್ ಇಸ್ ಗಿವಿಂಗ್ ಅಸ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ವಿ ಶುಡ್ ಲುಕ್ ಅಟ್ ಎನಿ ಸಫರಿಂಗ್ ವಿ ಎಂಡ್ಯೂರ್ ಫಾರ್ ದ ಲಾರ್ಡ್. ನಾವು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಪಡುವಂತ ಬಾಧೆಗಳು ಯಾವ ರೀತಿ ಇರ್ತದೆ, ಅದು ನಾವು ಯಾವ ರೀತಿ ಸಹಿಸಿಕೊಳ್ಳುವಂತವರಾಗಿರಬೇಕು, ನೋಡುವಂತವರಾಗಿರಬೇಕು ಎಂಬುದಾಗಿ ಪೇತ್ರನಲ್ಲಿ ತಿಳಿಸ್ತಾ ಇದ್ದ. ಫಸ್ಟ್ ಮೆಡಿಟೇಟ್ ಆನ್ ದ ಸಫರಿಂಗ್ ಆಫ್ ಕ್ರೈಸ್ಟ್. ಮೊಟ್ಟ ಮೊದಲು ನಾವು ಕರ್ತನಾದ ಯೇಸು ಕ್ರಿಸ್ತನ ಬಾಧೆಗಳ ಕುರಿತು ಧ್ಯಾನಿಸಬೇಕು. Then you think about the suffering that you hear in the world that many Christians are enduring. ನಾವು ಕೇಳಿಸಿಕೊಳ್ಳುವಂತಹ ಅನೇಕ ಕ್ರೈಸ್ತರು ಪ್ರಪಂಚದಾದ್ಯಂತ ಬಾಧೆಗೆ ಒಳಪಡುವಂತದನ್ನ ಕೇಳಿಸಿಕೊಳ್ಳುವಾಗ ಅದನ್ನ ಕುರಿತು ನಾವು ತಿಳ್ಕೊಳ್ಳುವಂತರಾಗಿರ್ಬೇಕು.
Some of you might have seen the IS people, how they beheaded many Egyptian Christians. They brought them to the beach and they cut their head off. And that suffering was going on. Even now it is going on. ನಾವು ಕೆಲಸಲ ನೋಡ್ತೇವೆ ಐಎಸ್ಐಎಸ್ ಎಂಬುದಾಗಿರುವಂತಹ ಉಗ್ರಗಾಮಿ ತಂಡಗಳು ಪಂಗಡಗಳು ಅವರು ಅನೇಕ ಕ್ರೈಸ್ತರನ್ನ ಐಗುಪ್ತ ದೇಶದಲ್ಲಿ ಹಿಡಿದು ಅವರ ತಲೆಗಳನ್ನ ಕಡಿದು ಹಾಕಿದಂತವರಾಗಿ ಮಾಡಿದಂತಹ ಮಹಾ ಹಿಂಸೆ ಬಾಧೆಗಳು ಇವತ್ತಿಗೂ ಕೂಡ ಅದು ನಡೆಯುತ್ತಾ ಇದೆ ನಾವು ಅದನ್ನ ತಿಳಿದುಕೊಂಡಿದ್ದೇವೆ So there are many believers who are in jail, who are suffering even in difficult countries where the freedom we have, they don't have. ನಮಗೆ ಇರುವಂತಹ ಸ್ವಾತಂತ್ರ್ಯ ಇಲ್ಲದಂತ ಅನೇಕ ದೇಶಗಳಲ್ಲಿ ಅನೇಕ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳು ಅವರು ಸೆರೆಮನೆಗಳಲ್ಲಿದ್ದು ಬಾಧೆ ಪಡುತ್ತಿರುವಂತದ್ದನ್ನ ನೋಡುತ್ತೇವೆ And if you see the suffering in that order, Christ's suffering, others' suffering, then our suffering will be like light, as Paul says, and for a short while, as Peter says. ಅನಂತರ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಬಾಧೆ ಬೇರೆಯವರು ಅನುಭವಿಸುವಂತ ಬಾಧೆ ಅವುಗಳಿಗೆ ನಮ್ಮ ಬಾಧೆಗಳನ್ನ ಹೋಲಿಸುವಾಗ ಅದು ಪೌಲನು ಹೇಳುತ್ತಾನೆ ಅದು ಬಹಳ ಹಗುರವಾಗಿದೆ ಅಲ್ಪವಾಗಿದೆ ಎಂಬುದಾಗಿ ಅನಂತರ ಸ್ವಲ್ಪ ಕಾಲ ಮಾತ್ರ ಇರುವುದಾಗಿದೆ ಸೊ ದಿಸ್ ಈಸ್ ದಿ ಆರ್ಡರ್ ಇನ್ ವಿಚ್ ವಿ ಶುಡ್ ಲುಕ್ ಅಟ್ ಅವರ್ ಸಫರಿಂಗ್ ಈ ಒಂದು ರೀತಿಯಲ್ಲಿ ಈ ಒಂದು ಕ್ರಮದಲ್ಲಿ ನಾವು ನಮ್ಮ ಬಾಧೆಗಳನ್ನ ಕುರಿತು So Paul's desire was that I want to be partaker in Christ's suffering. Paulana ondu aashe enagitte endra heluvaga kartanada yesu kristana baadeyalli nanu paalgaranagbe. About 28 years back I had the opportunity to go to Soviet Union Russia with the Bibles. Nanage 28 varshagala hinde ರಷ್ಯಾ ದೇಶಕ್ಕೆ ಸತ್ಯವೇದವನ್ನ ತೆಗೆದುಕೊಂಡು ಹೋಗುವಂತ ಒಂದು ಅವಕಾಶ ಬಂತು ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ 2 lakhs ರಷ್ಯನ್ ಬೈಬಲ್ಸ್ ವೆನ್ ದ ಡೋರ್ ಓಪನ್ಡ್ ಇನ್ ಕಮ್ಯುನಿಸ್ಟ್ ರಷ್ಯಾ ಆ ಕಮ್ಯುನಿಸ್ಟ್ ರಷ್ಯಾ ದೇಶದಲ್ಲಿ ಸ್ವತಂತ್ರದ ಬಾಗಿಲುಗಳು ತೆರೆಯಲ್ಪಟ್ಟಾಗ ಸುಮಾರು 2 ಲಕ್ಷ ರಷ್ಯಾ ಭಾಷೆಯ ಸತ್ಯವೇದವನ್ನ ಹಂಚಲಿಕ್ಕೆ ಆಸ್ಪದವಾಯಿತು I have met people when the first time they were getting Bible, they were kissing that, they were reading it, there was tears in their eyes. Motta madala sala aneka janaru aa satyavedavana tama kaigalige tegedukolluvaga adakke avaru muttiduvantaddu adana anege ottikolluvantaddu kanneeru aakuvantaddannella naavu nodidu. I met some pastors, they were telling in the underground church how they were gathering, how they were suffering. I had the opportunity to hear from them. Aneka alliruvanta pastorsgalu nanage helta bandanta ond avakashavayitu enandre anekaru nelamaligegalalli bachittukondu aa vishwasigalagiddantavaru avaru yava reeti alli badegalanna pattaru devaranna kondaduta iddaru embadagella tilustara idu So there are believers who are suffering. We were staying in a big ship. We rented a ship, filled the ship with the Bible. We were going from port to port and distributing Bibles. ನಾವು ಒಂದು ಹಡಗನ್ನ ಬಾಡಿಗೆಗೆ ತೆಗೆದುಕೊಂಡಂತವರಾಗಿ ಅದರ ತುಂಬಾ ಸತ್ಯವೇದಗಳನ್ನು ತುಂಬಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಆ ಸತ್ಯವೇದಗಳನ್ನ ಕೊಡುತ್ತಾ ಹೋದೆವು And then when we go to a port, we will arrange buses that comes in and we fill the Bibles in the buses and go and distribute in many parts of the cities. ಆ ರೀತಿ ನಾವು ಒಂದು ಅಡಗಿನಲ್ಲಿ ಒಂದು ಸ್ಥಳವನ್ನು ತಲುಪುವಾಗ ಅಲ್ಲಿ ಬಸ್ಗಳಲ್ಲಿ ಆ ಸತ್ಯವೇದವನ್ನೆಲ್ಲ ತುಂಬಿಕೊಂಡು ಹತ್ರವಿರುವಂತ ಎಲ್ಲ ನಗರಗಳಿಗೆ ಹೋಗಿ ನಾವು ಸತ್ಯವೇದವನ್ನ ಕೊಡ್ತಾ ಇದ್ವು. And one places when we were waiting for the bus didn't come. ನಾವು ಒಂದು ಸ್ಥಳದಲ್ಲಿ ಬಸ್ಗಾಗಿ ಕಾದುಕೊಂಡು ನಿಂತಿರುವಾಗ ಬಸ್ ಬರಲಿಲ್ಲ ಸೊ ದ ಪೊಲೀಸ್ ಸ್ಟೇಷನ್ ದೇ ಆರ್ ದ ಪೊಲೀಸ್ ಅಥಾರಿಟೀಸ್ ದೇ ಹರ್ಡ್ ದಟ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಬೈಬಲ್ಸ್ ದೇ ಸೆಂಡ್ ದೇ ಆರ್ ವೆಹಿಕಲ್ ದೇ ಆರ್ ವ್ಯಾನ್ ಟು ಲೋಡ್ ದ ಬೈಬಲ್ಸ್ ಅಂಡ್ ಹೆಲ್ಪ್ ಅಸ್ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅವರಿಗೆ ಅವಾಗ ಗೊತ್ತಾಯ್ತು ನಾವು ಸತ್ಯವೇದವನ್ನು ಹಂಚುತ್ತಾ ಇದ್ದೇವೆ ಆದ್ರೆ ನಾವು ಕಾಯುತ್ತಿದ್ದಂತ ಬಸ್ ಬರಲಿಲ್ಲ ಎಂಬುದಾಗಿ ಅವರು ತಮ್ಮದೇ ವಾಹನಗಳನ್ನ ಕಳಿಸಿ ಅದರ ತುಂಬಾ ಬೈಬಲ್ಗಳನ್ನ ತುಂಬಿಕೊಂಡು ಹೋಗಿ ಹಂಚಿದೆವು Later I understood that police station was a police station where many Christians were persecuted and even killed. Now you see what God was doing.
ನೋಡ್ರಿ, ಆನಂತರ ನಮ್ಗೆ ಅರ್ಥ ತಿಳಿಯಲ್ಲಿ ಬಂತು, ತಿಳಿದು ಬಂತು ಏನಂದ್ರೆ, ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂದೆ ಕಮ್ಯುನಿಸ್ಟ್ ರಾಜ್ಯ ಇದ್ದಾಗ ಅನೇಕ ಕ್ರೈಸ್ತರನ್ನ ಹಿಂಸೆಗೆ ಒಳಪಡಿಸಿ ಅನೇಕ ಕ್ರೈಸ್ತರನ್ನ ಕೊಂದು ಹಾಕಿ ಇದ್ದಂತ ಒಂದು ಸ್ಥಳ, ದೇವರು ಎಂತ ಒಂದು ಬದಲಾವಣೆಯನ್ನ ಅಲ್ಲಿ ತಂದಿದ್ದಾನೆ. So this is our understanding. When we suffer, we should rejoice in fellowshipping in the suffering of Christ. ನೋಡ್ರಿ, ಈ ಒಂದು ಬಾಧೆಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಬಾಧೆ ಪಡುವವರೊಂದಿಗೆ ಇರುವಂತಹ ಒಂದು ಅನ್ಯೋನ್ಯತೆ, ಅದರಲ್ಲಿರುವಂತಹ ಒಂದು ಆನಂದ ನಾವು ಅರ್ಥ ಮಾಡಿಕೊಳ್ಳಬೇಕು. By doing wrong and suffering, there is no benefit. But suffering as a Christian is a joy. It should be taken. Bible says, if you suffer with him, you will reign with him. ನಾವು ನೋಡ್ತೇವೆ, ನಾವು ತಪ್ಪು ಮಾಡಿ ಬಾಧೆ ಪಡುವುದರಿಂದ ಯಾವ ಪ್ರಯೋಜನವಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಗಾಗಿ, ಆತನ ವಾಕ್ಯಕ್ಕಾಗಿ ನಾವು ಬಾಧೆ ಪಡುವುದಾದ್ರೆ ನಾವು ಸಂತೋಷ ಪಡುವಂತರಾಗಿರ್ತೇವೆ. ನಾವು ಆತನೊಂದಿಗೆ ಬಾಧೆ ಪಡುವಾಗ ಆತನೊಂದಿಗೆ ಆಳುವಂತವರಾಗಿರ್ತೇವೆ. So it is a beautiful thing. I don't have that kind of suffering. I don't think I'm even fit to teach about this. But we should. Should, if that happens, joyfully. ಅಂತ ಬಾಧೆಯಲ್ಲಿ ಇನ್ನು ಅನುಭವ ಪಟ್ಟಿಲ್ಲ. ಆದ್ರಿಂದ ನಾನು ಆ ಬಾಧೆ ಕುರಿತು, ಅದು ಒಂದು ಬಹಳ ಸುಂದರವಾದಂತ ಒಂದು ಅನ್ಯೋನ್ಯತೆ. Okay, now we will look at the next fellowship, fellowship in the substance God has given us. ಇನ್ನೊಂದು ಅನ್ಯೋನ್ಯತೆಯನ್ನ ಕುರಿತು ನಾವು ನೋಡೋಣ. ಸಬ್ಸ್ಟೆನ್ಸ್ ಮೀನ್ಸ್ ನಮ್ಗೆ ಕೊಟ್ಟಿರುವ ಸತ್ ವಸ್ತುಗಳಲ್ಲಿ, ಹಣದಲ್ಲಿ, ನಮ್ಗೆ ಕೊಟ್ಟ ಸಂಪನ್ಮೂಲಗಳಲ್ಲಿ. ಓಕೆ, ನಮಗೆ ಕೊಟ್ಟಿರುವಂತಹ ವಸ್ತುಗಳಲ್ಲಿ, ಸಂಪನ್ಮೂಲಗಳಲ್ಲಿ ನಾವು ಹಂಚಿಕೊಂಡಿರುವಂತಹ ಒಂದು ಬಾಧ್ಯತೆ. ಸೊ ದರ್ ಇಸ್ ಅ ಫೆಲೋಶಿಪ್ in our substance, what God has given us, material things. ನಮಗೆ ಕೊಟ್ಟಿರುವಂತ ವಸ್ತುಗಳು, ಸಂಪತ್ತುಗಳು, ಸಂಪನ್ಮೂಲಗಳು ಅಥವಾ ಆಸ್ತಿಗಳು, ಇದರಲ್ಲಿ ಇರುವಂತ ಒಂದು ಅನ್ಯೋನ್ಯತೆ. Turn with me to Philippians chapter 4 verse 15. ನಾವು ಫಿಲಿಪ್ಪಿ 4ನೇ ಅಧ್ಯಾಯ 15ನೇ ವರ್ಷಕ್ಕೆ ಬರೋಣ. Philippians 4:15. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 15ನೇ ವರ್ಷನ. ಇದಲ್ಲದೆ ಫಿಲಿಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ಫಿಲಿಪಿಯನ್ ಲೆಟರ್ ಇಸ್ ಅ ಥ್ಯಾಂಕ್ಸ್ ಗಿವಿಂಗ್ ಲೆಟರ್ ರಿಟನ್ ಬೈ ಪಾಲ್ ಟು ಥ್ಯಾಂಕ್ ದ ಫಿಲಿಪಿಯನ್ ಚರ್ಚ್ ಫಾರ್ ದೇರ್ ಪಾರ್ಟಿಸಿಪೇಷನ್ ಇನ್ ದ ಮೆಟೀರಿಯಲ್ ನೀಡ್ಸ್ ಆಫ್ ಪಾಲ್. ನಾವು ಫಿಲಿಪಿ ಪತ್ರಿಕೆಯನ್ನ ನೋಡುವಾಗ ನಾವು ನೋಡ್ತೇವೆ, ಪೌಲನು ಫಿಲಿಪಿ ಸಭೆಯವರಿಗೆ ಒಂದು ವಂದನಾ ಪತ್ರದ ವಂದನೆ ಹೇಳುವಂತ ರೂಪದಲ್ಲಿ ಈ ಪತ್ರವನ್ನ ಬರೆಯುತ್ತಿದ್ದಾನೆ. ಯಾಕಂದ್ರೆ ಆತನ ಸುವಾರ್ತೆ ಸೇವೆಯಲ್ಲಿದ್ದಾಗ ಫಿಲಿಪಿ ಸಭೆಯವರು ಆತನಿಗೆ ಅನೇಕ ವಸ್ತುಗಳ ವಿಷಯದಲ್ಲಿ ಆತನಿಗೆ ಸಹಾಯ ಮಾಡಿದ್ದಾರೆ. ಪೌಲನೀಗ they have the practice of participating in the needs of Paul. ಅವರಲ್ಲಿ ಒಂದು ಅಭ್ಯಾಸವಿತ್ತು ಏನಂದ್ರೆ, ಪೌಲನ ಅವಶ್ಯಕತೆಗಳನ್ನ ಅವರು ಹಂಚಿಕೊಳ್ಳುತ್ತಾ ಇದ್ರು ಅಥವಾ ಅದರಲ್ಲಿ ಭಾಗವಹಿಸಿ. ಪೌಲ್ ಹಸ್ ವಾಸ್ ಯೂಸ್ ಬೈ ಗಾಡ್ ಟು ಸ್ಟಾರ್ಟ್ ಮೆನಿ ಅಸೆಂಬ್ಲೀಸ್. ಆದ್ರೆ ಪೌಲನು ಆ ಸ್ಥಳದಿಂದ ಅನೇಕ ಸಭೆಗಳನ್ನ ಆತನು ಪ್ರಾರಂಭಿಸುವ ಹಾಗೆ ಪೌಲನನ್ನು ಉಪಯೋಗಿಸಿಕೊಂಡ. ಸ್ಯಾಡ್ಲಿ ಪೌಲ್ ಇಸ್ ಟೆಲ್ಲಿಂಗ್, ನಾಟ್ ಬಿಕಾಸ್ ಹಿ ವಾಂಟೆಡ್ ಮನಿ ಆರ್ ಹೆಲ್ಪ್, ಹಿ ಇಸ್ ಟೆಲ್ಲಿಂಗ್ ಯು ಆರ್ ದಿ ಓನ್ಲಿ ಒನ್ ಹೂ ಆರ್ ಇನ್ವಾಲ್ವ್ ಇನ್ ಗಿವಿಂಗ್ ಅಂಡ್ ಇನ್ ಪಾರ್ಟಿಸಿಪೇಷನ್ ಲೈಕ್ ದಟ್. ಪೌಲನು ದುಃಖಕರವಾಗಿ ಫಿಲಿಪಿ ಅವರಿಗೆ ಹೇಳ್ತಾನೆ, ನೋಡ್ರಿ ಆತನಿಗೆ ಹಣ ಬೇಕು ಎಂಬುದಾಗಿ ಅಲ್ಲ, ಆದ್ರೆ ಸೇವೆಯ ನಿಮಿತ್ತ ಬೇಕಾದಂತ ಅವಶ್ಯಕತೆಗಳಿಗೆ ಫಿಲಿಪಿ ಸಭೆ ಮಾತ್ರ ಆ ರೀತಿಯಲ್ಲಿ ಸ್ಪಂದಿಸಿತು ಎಂಬುದಾಗಿ ಪೌಲನು ದುಃಖದಿಂದ. That is a very sad state in many assemblies. We don't know how to fellowship in the needs of the needy or God's servants. ಅನೇಕ ಸಭೆಗಳಲ್ಲಿ ಈ ತರವಾದಂತ ಒಂದು ಸ್ಥಿತಿ ಇರುವಂತದ್ದಾಗಿದೆ. ದೇವರ ಸೇವಕರ, ದೇವರ ಮಕ್ಕಳ ಅವಶ್ಯಕತೆಯ ಕುರಿತು ಇರುವಂತ
ಆ ಒಂದು ಕೊಡುವಂತ ಅನ್ಯೋನ್ಯತೆಯಲ್ಲಿ ನಾವು ಎಷ್ಟು ಭಾಗವಹಿಸ್ತಾ ಇದ್ದೇವೆ. Hebrews 13 talks about two sacrifices the New Testament believers have to make. ಇಬ್ರಿಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಎರಡು ಸಮರ್ಪಣಾ ಕಾರ್ಯಗಳನ್ನ ವಿಶ್ವಾಸಿಗಳು ಮಾಡಬೇಕಾದದನ್ನ ಅಲ್ಲಿ ತಿಳಿಸ್ತಾರೆ. First, the sacrifice of praise, verse 15, 13, 15. 15ನೇ ವರ್ಷದಲ್ಲಿ ನಾವು ಮೊದಲನೇದನ್ನ ನೋಡ್ತೇವೆ ನಾವು ಸ್ತೋತ್ರದ ಯಜ್ಞ ಎಂಬುದಾಗಿ ಅದನ್ನ ಸಮರ್ಪಿಸೋಣ. Then in verse 16, to do good and communicate, forget not, with such sacrifice God is well pleased. ಅನಂತರ ಎರಡನೇ ಸಂಗತಿ 14ನೇ ವರ್ಷದಲ್ಲಿ ಹೇಳ್ತಾನೆ ಇದಲ್ಲದೆ ಪರೋಪಕಾರವನ್ನ ಧರ್ಮ ಮಾಡುವುದನ್ನ ಮರೆಯಬೇಡ್ರಿ ಇದು ದೇವರಿಗೆ ಸಮರ್ಪಕವಾದ ಯಜ್ಞಗಳಾಗಿದೆ. ನ್ಯೂ ಟೆಸ್ಟ್ಮೆಂಟ್ ಬಿಲೀವರ್ಸ್ ಹ್ಯಾವ್ ತ್ರೀ ಸಾಕ್ರಿಫೈಸಸ್ ಟು ಆಫರ್. ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಮೂರು ಯಜ್ಞಗಳನ್ನ ನಾವು ಸಮರ್ಪಿಸಬೇಕು. ವಿ ಆರ್ ರಾಯಲ್ ಪ್ರೀಸ್ಟ್ ನಾವು ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. ವಿ ಆರ್ ಹೋಲಿ ಪ್ರೀಸ್ಟ್ ನಾವು ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ. Romans 12 says first offering is giving ourselves, our body or the whole person as a living sacrifice. ಯೋಮಾಪುರ 12ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಮೊದಲನೇ ವರ್ಷದಲ್ಲಿ ಮೊದಲ ಒಂದು ಯಜ್ಞ ಯಾವುದು ಎಂಬುದಾಗಿ ನೋಡುವಾಗ ನಮ್ಮನ್ನೇ ನಾವು ಜೀವವುಳ್ಳ ಒಂದು ಯಜ್ಞವಾಗಿ ಆತನಿಗೆ ಅರ್ಪಿಸಿಕೊಳ್ಳುವಂಥದ್ದು. When there it says your body, it is talking about the whole person. ಅಲ್ಲಿ ನಿಮ್ಮ ನಿಮ್ಮ ದೇಹಗಳು ಎಂಬುದಾಗಿ ಹೇಳುವಾಗ ಇಡೀ ವ್ಯಕ್ತಿಯನ್ನ ಕುರಿತು ತಿಳಿಸುವಂತದ್ದಾಗಿದೆ. The complete person should be surrendered to the Lord. ಅಂದ್ರೆ ಇಡೀ ಸಂಪೂರ್ಣವಾಗಿ ಆ ವ್ಯಕ್ತಿ ತನ್ನನ್ನ ಪೂರ್ತಿಯಾಗಿ ದೇವರಿಗೆ ಆತನು ಒಪ್ಪಿಸಿಕೊಡಬೇಕು. Then the offering we give through our lips, through our mouth, that is a sacrifice. ಅನಂತರ ನಮ್ಮ ತುಟಿಗಳ ಮುಖಾಂತರ ಬಾಯಿಗಳಿಂದ ಅರ್ಪಿಸುವಂತ ಯಜ್ಞ ಸ್ತೋತ್ರದ ಯಜ್ಞ. But also doing good and participating in the needs of others, needy, that is also a sacrifice commanded for us. ಮೂರನೇದಾಗಿ ನಾವು ನೋಡುವಾಗ ಇತರರಿಗೆ ಪರೋಪಕಾರ ಮಾಡುವಂಥದ್ದು ಧರ್ಮ ಮಾಡುವಂಥದ್ದು ಕೂಡ ನಮಗೆ ಆಜ್ಞಾರೂಪವಾಗಿ ಕೊಡಲ್ಪಟ್ಟಿರುವಂತಹ ಒಂದು ಸಮರ್ಪಣೆಯಾಗಿದೆ. Even Paul is writing to the Corinthians in 2 Corinthians 8, 9 and 10, we can read about this fellowship in the substance. ನಾವು ಎರಡನೇ ಕುರಿತ 8ನೇ ಅಧ್ಯಾಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ಪೌಲನಲ್ಲಿ ಕೊರಿಂಥದವರಿಗೂ ಕೂಡ ಬರೆಯುವಂತವನಾಗಿದ್ದಾನೆ. ಈ ವಸ್ತುಗಳ ಮುಖಾಂತರ ಅಥವಾ ಸಂಪನ್ಮೂಲದ ಮುಖಾಂತರ ಹಣದ ಮುಖಾಂತರ ನಾವು ಯಾವ ರೀತಿ ಕೊಡುವಂತವರಾಗಿರಬೇಕು. And the Corinthian church was materially a rich church. ವಸ್ತುವಿನ ರೀತಿಯಲ್ಲಿ ನೋಡುವಾಗ ಕೊರಿಂಥ ಸಭೆ ಬಹಳ ಶ್ರೀಮಂತ ಸಭೆ ಆಗಿತ್ತು. But in giving, they were lacking. So Paul was taking the example of the Macedonian church and challenging the Corinthian believers to see their example and give. ಆದ್ರಿಂದ ಪೌಲನು ಕೊರಿಂಥದವರಿಗೆ ಮೆಕಡೋನಿಯ ಸಭೆಯ ಒಂದು ಕೊಡುವಂತ ವಿಷಯದಲ್ಲಿರುವಂತಹ ಮಾದರಿಯನ್ನ ತಿಳಿಸುವಂತವನಾಗಿ ಅವರು ಕೂಡ ಕೊಡುವಂತ ವಿಷಯದಲ್ಲಿ ಅವರಿಗೆ ಒಂದು ಸವಾಲನ್ನ ಹಾಕುವಂತವನಾಗಿರ್ತಾನೆ. So if you and I want to know how to participate in this fellowship of substance, you and I should read and study 2 Corinthians chapter 8, chapter 9, chapter 10. ಒಂದು ವೇಳೆ ನಾನು ನೀನು ಈ ಒಂದು ವಸ್ತುಗಳ ರೂಪದಲ್ಲಿ ಕೊಡುವಂತ ಅನ್ಯೋನ್ಯತೆಯ ವಿಷಯದಲ್ಲಿ ಕುರಿತು ತಿಳ್ಕೊಳ್ಳಬೇಕಾದ್ರೆ ಕಲಿಯಬೇಕಾದ್ರೆ ನಾವು ಮೊದಲನೇ ಕುರಿತ ಎರಡನೇ ಕುರಿತ 8ನೇ ಅಧ್ಯಾಯ 9ನೇ ಅಧ್ಯಾಯ 10ನೇ ಅಧ್ಯಾಯವನ್ನ ಓದುವಂತವರಾಗಿರ್ಬೇಕು. But the center verse of these three chapters is chapter 8, 9. You know the grace of our Lord Jesus Christ. Though he was rich, he became poor for your sake, that you through his poverty, you might be rich. That is the central motivation for our giving. ಈ ಎರಡನೇ ಕೊರಿಂಥದ ಈ ಅಧ್ಯಾಯಗಳಲ್ಲಿರುವಂತ ಕೇಂದ್ರವಾಗಿರುವಂತಹ ಒಂದು ಅಧ್ಯಾಯ ಯಾವುದು ಎಂಬುದಾಗಿ ಹೇಳುವಾಗ The verse, chapter 8, verse 9. ಎಂಟನೇ ಅಧ್ಯಾಯದ 9ನೇ ವಚನ ಅಲ್ಲಿ ನಾವು ಹೀಗೆ ಓದ್ತೇವೆ. 8ನೇ ಅಧ್ಯಾಯ 9ನೇ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ
ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಿರಬೇಕೆಂದು ನಿಮಗೋಸ್ಕರ ಬಡವನಾದನು. ಈ ಮೂರು ಅಧ್ಯಾಯಗಳಲ್ಲಿ ಈ ವಚನ ಒಂದು ಕೇಂದ್ರವಾಗಿರುವಂತಹ ವಚನ. That is the reason for all our giving. ಇದೇ ನಾವು ಕೊಡುವುದಕ್ಕಾಗಿರುವಂತ ಒಂದೇ ಒಂದು ಮುಖ್ಯ ಕಾರಣ ಇದೇ ಆಗಿದೆ. So many believers have not enjoyed the fellowship in sharing our material things, our substances. ಅನೇಕ ವಿಷಯ ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಈ ವಸ್ತುಗಳ ಮುಖಾಂತರ ಕೊಡುವಂತ ಅರ್ಪಿಸುವಂತ ಕಾಣಿಕೆಗಳ ಅನ್ಯೋನ್ಯತೆಯಲ್ಲಿ ಅವರು ಭಾಗವಹಿಸಿದವರಾಗಿರುವುದಿಲ್ಲ. Old Testament giving was tithes, actually much more than tithes the Jewish people used to give. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅದು ದಶಮ ಭಾಗ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಹೂದ್ಯರು ಕೊಡುತ್ತಿದ್ದಂತ ಒಂದು ಕಾಣಿಕೆ. But actually they had free will offering first fruits so much more. An average Jew used to give about 22 or 25%. ಒಬ್ಬ ಸಾಮಾನ್ಯವಾಗಿರುವಂತ ಯಹೂದ್ಯನು ಅವರಲ್ಲಿ ಪ್ರಥಮ ಫಲವನ್ನು ಕೂಡ ಅರ್ಪಿಸುವಂತ ಕಾಣಿಕೆಯನ್ನು ನೋಡುವಾಗ ಎಲ್ಲನ್ನ ಕೂಡೀಕರಿಸುವುದಾದ್ರೆ ಶೇಕಡ 22ಕ್ಕಿಂತ ಜಾಸ್ತಿ ಆತನು ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ದ. If that was the giving in the Old Testament, what should be giving in the New Testament? ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಆ ರೀತಿ ಅವರು ಕೊಡುವುದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಕೊಡುವಂತರಾಗಿರ್ಬೇಕು. We New Testament believers are not under the 10% giving guideline. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಹಳೆ ಒಡಂಬಡಿಕೆಯ ಶೇಕಡ 10% ಕೊಡುವಂತ ಒಂದು ಆಳ್ವಿಕೆ ಅಡಿಯಲ್ಲಿಲ್ಲ ಅಥವಾ ಸೂಚನೆ ಅಡಿಯಲ್ಲಿಲ್ಲ. So these three chapters gives us the guideline how and with what attitude how we should give. We read about the Macedonian church that they were in deep poverty and they were suffering, yet they gave. ನಾವು ನೋಡ್ತೇವೆ ಇಲ್ಲಿ ಮೆಕೆದೋನಿಯಾ ಸಭೆಯವರು ಕೊಡುವಂತ ಸಮಯದಲ್ಲಿ ಬಹಳ ಬಡವರಾಗಿದ್ದರು, ಅನಂತರ ಬಹಳ ಹೆಚ್ಚಾಗಿ ಅವರು ಕೊಡುವಂತವರಾಗಿದ್ದರು ಎಂಬುದಾಗಿ. And that church was an example. Paul is using their example to challenge and motivate the Corinthian rich believers. ಆ ಒಂದು ಸಭೆಯನ್ನ ತೆಗೆದುಕೊಂಡವರಾಗಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಪೌಲನು ಆ ಸಭೆಯನ್ನ ಮಾದರಿಯಾಗಿ ತೆಗೆದುಕೊಂಡಂತವನಾಗಿ ಹೇಳುವಂತವನಾಗಿದ್ದಾನೆ. Look at Romans chapter 12 verse 13. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. Romans 12:13. ರೋಮಾಪುರ 12:13. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿ. Okay, here we are told as a command what we should do in sharing in our material substance. ಇಲ್ಲಿ ನಮಗೆ ಆಜ್ಞಾ ರೂಪವಾಗಿ ನಮ್ಮ ವಸ್ತುಗಳನ್ನ ಕೊಡುವಂತ ವಿಷಯದಲ್ಲಿ ಯಾವ ರೀತಿ ನಾವು ಕೊಡುವಂತರಾಗಿರಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. Also look at chapter 15 verse 26 and 27. ಅದೇ ರೋಮಾಪುರ 15ನೇ ಅಧ್ಯಾಯ 26 ಮತ್ತು 27ನೇ ವಚನ ಹೀಗೆ ಓದ್ತೇವೆ. ಯಾಕಂದರೆ ಯೆರೂಸಲೇಮಿನಲ್ಲಿರುವ ದೇವ ಜನರೊಳಗೆ ಬಡವರಿಗೋಸ್ಕರ ಸ್ವಲ್ಪ ಹಣದ ಸಹಾಯವನ್ನು ಮಾಡಬೇಕೆಂಬುದಾಗಿ ಮೆಕೆದೋನ್ಯ ಅಕಾಯ ಸೀಮೆಗಳವರು ಇಷ್ಟಪಟ್ಟಿದ್ದಾರೆ. ಇದನ್ನು ಮಾಡುವುದಕ್ಕೆ ಇವರು ಇಷ್ಟಪಟ್ಟಿದ್ದಲ್ಲದೆ ಇವರು ಅವರ ಅಂಗಿನವರಾಗಿದ್ದಾರೆ. ಹೇಗೆಂದರೆ ಅನ್ಯ ಜನರು ಅವರ ಆತ್ಮ ಸಂಬಂಧವಾದ ಸಂಪತ್ತಿಗೆ ಪಾಲುಗಾರರಾದ ಮೇಲೆ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಅವರಿಗೆ ಸೇವೆ ಮಾಡುವ ಅಂಗಿನಲ್ಲಿದ್ದಾರಲ್ಲವೇ. ಸೊ ಹಿಯರ್ ಈಸ್ ದ ಟೀಚಿಂಗ್ ಇನ್ ದ ವರ್ಡ್ ಆಫ್ ಗಾಡ್ ಅಬೌಟ್ ಗಿವಿಂಗ್. ಇಲ್ಲಿ ನಾವು ನೋಡುವಾಗಿ ವಾಕ್ಯದಲ್ಲಿ ನಮ್ಮ ಕರ್ತನಾದ ನಾವು ಕೊಡುವಂತ ವಿಷಯದಲ್ಲಿರುವಂತಹ ಒಂದು ಬೋಧನಾ ಭಾಗವನ್ನು ನೋಡುತ್ತೇವೆ. ಇಫ್ ವಿ ಹ್ಯಾವ್ ರಿಸೀವ್ಡ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ಸರ್ವೆಂಟ್ಸ್, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಹೆಲ್ಪ್ ದಮ್ ಇನ್ ದೇರ್ ನೀಡ್. ನಾವು ದೇವರ ಸೇವಕಗಳಿಂದ ಆತ್ಮೀಕವಾದಂತಹ ಆಶೀರ್ವಾದಗಳನ್ನು ಪಡ್ಕೊಂಡಿರುವಾಗ ಅವರಿಗೆ ನಾವು ಕೊಡುವಂತದ್ದು, ಅವರ ಅವಶ್ಯಕತೆ ಉಳ್ಳಂತಹ ಸಮಯದಲ್ಲಿ ಕೊಡುವಂತದ್ದು ಅದು ಬಹಳ ಅವಶ್ಯವಾಗಿದೆ.
One of the major reason for lack of contentment in our midst is because we have not learned to fellowship in this sharing of the substance. ಒಂದು ವೇಳೆ ನಾವು ನಮ್ಮ ಜೀವಿತಗಳಲ್ಲಿ ತೃಪ್ತಿಕರವಾಗಿ ಇಲ್ಲದೆ ಇರುವುದಕ್ಕೆ ಇರುವಂತಹ ಒಂದೇ ಒಂದು ದೊಡ್ಡ ಒಂದು ಕಾರಣ ಏನು ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂತಹ ವಸ್ತುಗಳನ್ನ ನಾವು ಬೇರೆಯವರೊಟ್ಟಿಗೆ ಹಂಚಿಕೊಳ್ಳುವಂತವರಾಗಿಲ್ಲ. ಓಕೆ, ನಾವು ಇಟ್ ದಿಸ್ ಲಾಕ್ ಡೌನ್ ಟೈಮ್ ನನ್ ಆಫ್ ಅಸ್ ಆರ್ ಗೋಯಿಂಗ್ ಟು ಅವರ್ ಅಸೆಂಬ್ಲಿ ಬಿಲ್ಡಿಂಗ್. ಈಗ ಲಾಕ್ ಡೌನ್ ಸಮಯವಾಗಿದೆ, ನಾವು ಯಾರು ಕೂಡ ನಮ್ಮ ಸಭೆಗಳಿಗೆ ಹೋಗ್ತಾ ಇಲ್ಲ. We don't need to worry, there is no offering bag coming, right? ಅದರಿಂದ ನಮ್ಮ ಕಾಣಿಕೆ ಚೀಲಗಳು ಬರ್ತಾ ಇಲ್ಲ ಎಂಬುದಾಗಿ ನಮಗೆ ಯೋಚನೆ ಚಿಂತೆ ಇಲ್ಲ. Maybe some are happy, I don't know. ಕೆಲವರಿಗೆ ಅದು ಸಂತೋಷವೂ ಕೂಡ ಆಗಿರಬಹುದು. But what are you doing with the money, the resources God is giving? The needs are more now. Have you asked your assembly leaders, how can I continue my giving? You can worship from your home, but what about the giving? ನಾವು ಒಂದು ವೇಳೆ ಈ ಸಮಯಗಳಲ್ಲಿ ಅವಶ್ಯಕತೆಗಳು ಹೆಚ್ಚಾಗಿರುವುದರಿಂದ ನಾವು ಸಭಾ ನಾಯಕರುಗಳಿಗೆ ಕೇಳುವಂತವರಾಗಿರಬೇಕು, ನಾವು ಯಾವ ರೀತಿ ಅದನ್ನ ಕೊಡುವರಾಗಿರಬೇಕು ಎಂಬುದಾಗಿ. ಯಾಕಂದ್ರೆ ನಾವು ಮನೆಗಳಿಂದ ಆರಾಧನೆಯನ್ನ ಮಾಡುವಂತವರಾಗಿರ್ತೇವೆ, ಆದ್ರೆ ಮನೆಗಳಲ್ಲಿ ಇದ್ದುಕೊಂಡು ಕೊಡುವಂತವರಾಗಿರುವುದಿಲ್ಲ ನಾವು. I'm not telling everybody, maybe you are doing it, but we should understand the important privilege we have in fellowshipping in the substance God has given us, the material things God has given us. ನಾವು ಒಂದು ವೇಳೆ ನೀವೆಲ್ಲರೂ ಆ ರೀತಿ ಮಾಡ್ತಿದ್ದೀರ ಅಂದಾಗಿ ಹೇಳುವುದಿಲ್ಲ, ಕೆಲವರು ಅದನ್ನ ಆಗಲೇ ಪ್ರತ್ಯೇಕಿಸಿ ಇಟ್ಟು ಕೊಡಲಿಕ್ಕೆ ಮಾಡ್ತಾ ಇರಬಹುದು. ಆದ್ರೆ ನಾವು ಆರಾಧನೆ ಮಾಡುವಾಗ, ದೇವರನ್ನ ಗಣಪಡಿಸುವಾಗ, ಅಥವಾ ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ಕೊಡುವಂತ ವಿಷಯದಲ್ಲಿ ನಾವು ಎಷ್ಟು ಬದ್ಧರಾಗಿದ್ದೇವೆ. The best example the Lord Jesus Christ shown was about the widow who gave the 2 copper coins she had in the temple. ನಾವು ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಅತಿ ಉತ್ತಮವಾದ ಉದಾಹರಣೆ ಏನು ಎಂಬುದಾಗಿ ನೋಡುವಾಗ, ಆ ಬಡ ವಿಧವೆ ತನ್ನಲ್ಲಿ ಇದ್ದಂತ 2 ಕಾಸನ್ನು ಕೂಡ ಆ ಕಾಣಿಕೆ ಡಬ್ಬಕ್ಕೆ ಹಾಕಿದಳು ಎಂಬುದಾಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಯಲೈಸ್ ದಟ್ ಫಸ್ಟ್ ಆಫ್ ಆಲ್ ಶಿ ವಾಸ್ ಎ ವಿಡೋ. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಏನಂದ್ರೆ, ಮೊಟ್ಟ ಮೊದಲು ಆಕೆ ವಿಧವೆಯಾಗಿದ್ದಳು. ಈವನ್ ಇಫ್ ಶಿ ಡೋಂಟ್ ಗಿವ್ ನೋಬಡಿ ವಿಲ್ ಕಂಪ್ಲೈನ್. ಅವಳು ಕೊಡದೇ ಇದ್ರು ಕೂಡ ಯಾರು ಅವಳ ಮೇಲೆ ಪಿತೂರಿ ಹೇಳ್ತಾ ಇರಲಿಲ್ಲ. ಬಿಕಾಸ್ ಎವ್ರಿಬಡಿ ವಿಲ್ ಸೇ ಶಿ ಇಸ್ ಎ ವಿಡೋ, ಶಿ ಕ್ಯಾನಾಟ್ ಗಿವ್. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಏನಂದ್ರೆ, ಆಕೆ ವಿಧವೆ ಆಗಿದ್ದಾಳೆ, ಅವಳು ಕೊಡಕ್ ಸಾಧ್ಯವಿಲ್ಲ ಅಂದ್ರೆ. But then Jesus said about the 2 coins she had in her hand. ಆದ್ರೆ ಯೇಸು ಸ್ವಾಮಿ ಅನಂತರ ಹೇಳ್ತಾನೆ ಆಕೆಯ ಕೈಯಲ್ಲಿ ಇದ್ದಂತ 2 ಹಣ. If it was only 1 coin, ಒಂದು ವೇಳೆ ಒಂದೇ ಕಾಸು ಆಕೆಯಲ್ಲಿ ಇದ್ದಿದ್ರೆ, Either you give it or you don't give it. ನೀವು ಅದನ್ನ ಕೊಡ್ರಿ ಅಥವಾ ಕೊಡದೆ ಇರ್ರಿ. But when there was 2 copper coins in her hand, ಆಕೆ ಹತ್ರ 2 ಹಣ ಕಾಸುಗಳು ಇದ್ದಿದ್ರಿಂದ, it is teaching us a lot of things. ಅದು ಅನೇಕ ವಿಷಯಗಳನ್ನ ನಮಗೆ ಕಲಿಸಿಕೊಡ್ತದೆ. If she put 1 coin out of the 2 she had, tell me brothers and sisters, how many percentage she has given? ಒಂದು ವೇಳೆ 2 ಕಾಸುಗಳಿಂದ ಆಕೆ 1 ಕಾಸನ್ನು ಹಾಕಿದ್ರೆ, ಪ್ರಿಯ ಸಹೋದರ ಸಹೋದರಿ ಹೇಳ್ರಿ, ಅವಳು ಶೇಕಡ ಎಷ್ಟು ಅರ್ಪಿಸಿದ್ದಾಳೆ? 50%, ರೈಟ್? ಶೇಕಡ 50%, ಸರಿ ಅಲ್ವಾ? ದಟ್ ಇಸ್ ಎ ಗ್ರೇಟ್ ಗಿವಿಂಗ್. ಅದು ಒಂದು ದೊಡ್ಡ ಕೊಡುವಿಕೆ. If we are happy with the 10% giving, we should consider this. ಒಂದು ವೇಳೆ ನಾವು 10% ಮಾತ್ರ ಕೊಡುವುದರಲ್ಲಿ ಸಂತೋಷ ಪಡುವರಾಗಿದ್ರೆ, ಈ ವಿಧವೆ ಕೊಟ್ಟದ್ದನ್ನ ಕುರಿತು ನಾವು ಆಲೋಚಿಸಬೇಕು. If she put 1 coin, that was a great giving for a widow. 50% of what she had, she gave. ಒಂದು ವೇಳೆ ಆಕೆ ಅದರಲ್ಲಿ ಒಂದೇ ಒಂದು ಕಾಸನ್ನು ಹಾಕಿದ್ದರೂ ಕೂಡ ಆಕೆಯಲ್ಲಿ ಇದ್ದಂತ 50% ಕೊಟ್ಟಿರುವಾಗ ಅದು ಅತಿ ದೊಡ್ಡದಾದಂತ ಒಂದು ಕೊಡುಗೆ ಆಗಿದೆ. Maybe it is more than most of our giving. ಒಂದು ವೇಳೆ ನಾವೆಲ್ಲರೂ ಕೊಡುವುದಕ್ಕಿಂತ ಹೆಚ್ಚಾದಂತ ಕೊಡುವಿಕೆ ಆಕೆ ಮಾಡಿದ್ದಾಳೆ. But she put both coin in the offering box. ಆದ್ರೆ ನಾವು ನೋಡುತ್ತೇವೆ ಆಕೆ ತನ್ನ 2 ಕಾಸುಗಳನ್ನು ಕೂಡ ಆ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದಳು. What does that mean? She had nothing
left for her. Now the only thing left for her is trusting God for her provision. ನೋಡಿ ಅದು ಏನ್ ಅರ್ಥ ಮಾಡ್ತದೆ ಅಂತ ಹೇಳುವಾಗ ಆಕೆ ತನಗಾಗಿ ಏನೂ ಉಳಿಸಿಕೊಳ್ಳಲಿಲ್ಲ. ಆಕೆ ಉಳಿಸಿಕೊಂಡದ್ದು ಏನಂದ್ರೆ ದೇವರ ಮೇಲಿನ ಭರವಸೆಯನ್ನ, ನಂಬಿಕೆಯನ್ನ. Many times we will say, if I had more, I would have given. ನಾವು ಅನೇಕ ಸಲ ಹೇಳುವಂತರಾಗಿದ್ದೇವೆ, ನನ್ನಲ್ಲಿ ಹೆಚ್ಚಾಗಿ ಇರುವುದಾಗಿದ್ರೆ ನಾನು ಕೊಡ್ತಾ ಇದ್ದೆ ಎಂಬುದಾಗಿ. Let me tell you something. If you don't learn to give when you are poor, most likely you won't give when you become rich. ಒಂದು ವೇಳೆ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ ಕಲಿಸ್ಕೊಳ್ಳಿಕ್ಕೆ ಏನಂದ್ರೆ, ಒಂದು ವೇಳೆ ನಾವು ಆ ಬಡವರಂಗೆ ಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನಾವು ಶ್ರೀಮಂತರಾದಾಗಲೂ ಕೂಡ ಕೊಡುವುದಿಲ್ಲ. And in the biblical giving in this fellowship, when you give, it should hurt you. ವಾಕ್ಯಾನುಸಾರ ಇರುವಂತಹ ಈ ಒಂದು ಕೊಡುವಿಕೆಯಲ್ಲಿ, ಈ ಒಂದು ಅನ್ಯೋನ್ಯತೆಯಲ್ಲಿ ನಾವು ಹೆಚ್ಚಾಗಿ ಕೊಡುವಂತರಾಗಿರಬೇಕು. And no, when we give, it should hurt us. In other words, we don't give because of the extra, we give sacrificially. That is the offering that the fellowship God wants from you and I. ಒಂದು ವೇಳೆ ನಮ್ಮಲ್ಲಿ ಹೆಚ್ಚಾಗಿ ಇದ್ದಾಗಿ ಕೂಡ ಕೊಡದೇ ಇರುವಾಗ ಅದು ನಮಗೆ ನೋವನ್ನು ಉಂಟು ಮಾಡುವಂತದ್ದಾಗಿರಬೇಕು. ಆದ್ರೆ when you and I give, it should hurt us. ನಾನು ನೀವು ಕೊಡು, I'm not following it. No, when you give, it should hurt you. Means you give sacrificially. You kept it for some need. Now you are giving, you are not able to meet that need. You wanted to buy some item, but now you are not. Okay, you are eating a posh food. You give and now you are eating just simple meal. So it hurt you when you give. Okay, now koduvaga yava reethi aagabekendagi noduvudadre ondu vele aa koduvudrinda namage tondare untaguvudadru kammi untaguvudadru paravagilla aa reethi samarpana roopakavagi navu koduvantaragirbeku. Many times our giving is because we have much. Aneka sala namage jaasti irudrinda navu kodutevu. But God is looking for people who give sacrificially. Adre devaru samarpana roopakavagi koduvanta makkalanna noduvantanagiddane. I'm going to close here in 1st Chronicles chapter 29 verse 9 and 14, David's attitude when he was giving. ನಾವು ಇಲ್ಲಿಗೆ ನಿಲ್ಲಿಸುವಂತರಾಗಿರೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತ 29 ಅಧ್ಯಾಯ 40 ವರ್ಷದಲ್ಲಿ ನಾವು ನೋಡುವ ಹಾಗೆ ಕೊಡುವಂತ ವಿಷಯದಲ್ಲಿ ದಾವೀದನಿಗಿದ್ದಂತ ಒಂದು ಮನಸ್ಸು. ಗಾಡ್ ಡೇವಿಡ್ ಇಸ್ ಟೆಲ್ಲಿಂಗ್ ಗಾಡ್, ಎವ್ರಿಥಿಂಗ್ ಇಸ್ ಫ್ರಮ್ ಯು, ವಿ ಹ್ಯಾವ್ ಓನ್ಲಿ ಗಿವನ್ ವಾಟ್ ಯು ಹ್ಯಾವ್ ಗಿವನ್ ಅಸ್. ದಾವೀದನ ಹೇಳ್ತಾನೆ, ದೇವರೇ ನಾವೆಲ್ಲಾ ಕೊಟ್ಟದ್ರಲ್ಲಿ, ನೀನು ಕೊಟ್ಟದ್ರಲ್ಲಿಯೇ ನಾವು ಕೊಟ್ಟಿದ್ದೇವೆ ಎಂಬುದಾಗಿ. That should be our attitude. Everything is from our health, our time, our resources, our money. Everything is from God. Namagiruvanta samaya, namagiruvanta arogya, namalliruvanta moola sampattu ivellavu kuda devare kottadagi. So let me conclude this study by telling that in what all areas we should have fellowship. Nanu ee namma ee ondu adhyayanadalli kaliyutta banda hage ನಾನು ಕೂಡ್ರೀಕರಿಸಿ ಏನೇನು ನಾವು ಅನ್ಯೋನ್ಯತೆ ಇರಬೇಕೆಂದು ಹೇಳ್ತಾ ನನ್ನ ಪ್ರಸಂಗವನ್ನು ಮುಗಿಸುತ್ತೇನೆ. ಇನ್ ದ ಸಾಲ್ವೇಷನ್ ಫೆಲೋಶಿಪ್ ಇಟ್ ಈಸ್ ಗಾಡ್ ಗಿವನ್. ಅದು ರಕ್ಷಣೆಯಲ್ಲಿ ನಾವು ಕಂಡುಕೊಳ್ಳುವಂತ ಅನ್ಯೋನ್ಯತೆ ದೇವರು ಕೊಟ್ಟದ್ದಾಗಿದೆ. ಬಟ್ ಇನ್ ಸಫರಿಂಗ್ ಅಂಡ್ ಇನ್ ಫೆಲೋಶಿಪ್ ಇನ್ ದ ಗಾಸ್ಪಲ್ ಇನ್ ಗಿವಿಂಗ್ ದಟ್ ಈಸ್ ಸಮಥಿಂಗ್ ಯು ಅಂಡ್ ಐ ನೀಡ್ ಟು ಡೆವಲಪ್. ನಾವು ಬಾಧೆ ಪಡುವುದರಲ್ಲಿಯೂ ಅನಂತರ ಸುವಾರ್ತೆ ಸೇವೆಯಲ್ಲಿ ಬಾಧೆ ಪಡುವಾಗ ಅಂತ ಸೇವೆಯಲ್ಲಿ ಕೊಡುವಂತದ್ರಲ್ಲಿಯೂ ಕೂಡ ಅದು ನಾವು ಕೊಡುವಂತ ಒಂದು ಸಮರ್ಪಣಾ ಅನ್ಯೋನ್ಯತೆ ಆಗಿದೆ. ಮೇ ಗಾಡ್ ಹೆಲ್ಪ್ ಯು ಅಂಡ್ ಐ ಟು ಹ್ಯಾವ್ ಸಚ್ ಫೆಲೋಶಿಪ್ ಇನ್ ಅವರ್ ಕ್ರಿಶ್ಚಿಯನ್ ಫೆಲೋಶಿಪ್. ನಮ್ಮ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ಇಂಥ ಒಂದು ಅನ್ಯೋನ್ಯತೆಯನ್ನ ನಾವು ಇಟ್ಟುಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ವೆನ್ ಐ ಸೇ ಗಿವಿಂಗ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮನಿ ಓನ್ಲಿ. ನಾನು ಕೊಡಬೇಕೆಂಬುದಾಗಿ ಹೇಳುವಾಗ ಹಣವನ್ನೇ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಅವರ್ ಟೈಮ್, ಅವರ್ ಟ್ಯಾಲೆಂಟ್ಸ್, ಅವರ್ ಗಿಫ್ಟ್ಸ್, ಎವ್ರಿಥಿಂಗ್ ವಿ ಶುಡ್ ಬಿ ಇನ್ವೆಸ್ಟಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನಮ್ಮ ಸಮಯ, ನಮ್ಮ ವರಗಳು, ನಮ್ಮಲ್ಲಿರುವಂತಹ
ಕುಶಲತೆಗಳು ಕೂಡ ದೇವರಿಗಾಗಿ ನಾವು ಕೊಡುವಂತವರಾಗಿರ್ಬೇಕು. Let us not be ashamed to suffer in Christ fellowship. Suffering. ಕರ್ತನಾದ ಯೇಸು ಕ್ರಿಸ್ತನ ಅಥವಾ ಆ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಕ್ಕೆ ನಾವು ನಾಚಿಕೆ ಪಡುವಂತರಾಗಿರಬಾರದು. When we fellowship in all this area, our fellowship will become a heartwarming, sweet experience. ಆದ್ರಿಂದ ಈ ಎಲ್ಲ ಒಂದು ಅನ್ಯೋನ್ಯತೆಯ ಕ್ಷೇತ್ರಗಳಲ್ಲಿ ನಾವು ಭಾಗವಹಿಸುವುದಾದರೆ ನಮ್ಮ ಒಂದು ಅನ್ಯೋನ್ಯತೆ ನಮ್ಮ ಹೃದಯಕ್ಕೆ ಆನಂದವನ್ನ ಬೆಚ್ಚಗೆ ಮಾಡುವಂತದನ್ನ ನಾವು ನೋಡ್ತೇವೆ. From such an assembly, nobody want to go out and other people want to come into such assembly. ನೋಡಿ, ಅಂತ ಸಭೆಯಿಂದ ಯಾರು ಹೊರಗಡೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ, ಅನಂತರ ಹೊರಗಡೆ ಇರುವಂತವರು ಅಂತ ಸಭೆಗೆ ಬರಲಿಕ್ಕೆ ಇಷ್ಟಪಡುವಂತವರಾಗಿದ್ದಾರೆ. May the Lord speak to our hearts and his name be glorified. ದೇವರು ನಮ್ಮೊಟ್ಟಿಗೆ ಮಾತಾಡುವಂತನಾಗಿರಲಿ, ಆತನಿಗೆ ಮಹಿಮೆ ಉಂಟಾಗಲಿ.